ಪವಿತ್ರ ಗ್ರಂಥದ ಮೊದಲನೇ ಪುಸ್ತಕ ಆದಿಕಾಂಡ. ಈ ಆದಿಕಾಂಡ ಪುಸ್ತಕವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಅಧ್ಯಾಯ 1-11 ದೇವರು ಹಾಗೂ ಪ್ರಪಂಚದ ಬಗ್ಗೆ ತಿಳಿಸುತ್ತದೆ. ಎರಡನೇದಾಗಿ ಅಧ್ಯಾಯ 12-50 ದೇವರು ಹಾಗೂ ಅಬ್ರಾಹ್ಮನ ಸಂತತಿಯ ಬಗ್ಗೆ ತಿಳಿಸುತ್ತದೆ. ಅಧ್ಯಾಯ 12:1-3 ಅಬ್ರಾಹ್ಮನ ಕರೆಯ ಬಗ್ಗೆ ಮಾತನಾಡುತ್ತದೆ. ಈ ಅಬ್ರಾಹ್ಮನ ಕರೆ ಈ ಎರಡೂ ಭಾಗಗಳನ್ನು ಒಂದುಗೂಡಿಸಿ ದೈವ ಕರೆಯ ಬಗ್ಗೆ ಹೇಳುತ್ತದೆ. ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ ದೇವರ ಸೃಷ್ಟಿ ಕಾರ್ಯಗಳ ಬಗ್ಗೆ. ದೇವರು ಎಲ್ಲವನ್ನು ಸೃಷ್ಟಿಸಿದರು, ಎಲ್ಲವೂ ಸುಂದರವಾಗಿತ್ತು, ಎಲ್ಲವೂ ಒಳ್ಳೆಯದಾಗಿತ್ತು. ಅಂತಿಮವಾಗಿ ದೇವರು ಮನುಷ್ಯನನ್ನೇ ಸೃಷ್ಟಿ ಮಾಡಿದರು, ತಮ್ಮ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದರು. ಆದಾಮನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದನು. ಮನುಷ್ಯನ ಸೃಷ್ಟಿ ಕಾರ್ಯ ಎಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಮನುಷ್ಯನಿಗೆ ಮೊದಲನೆಯದಾಗಿ ತಮ್ಮ ದೈವ ಸ್ವಭಾವವನ್ನೇ ಕೊಟ್ಟರು, ಎರಡನೇದಾಗಿ ಸೃಷ್ಟಿಯ ಮೇಲೆ ಅಧಿಕಾರ ಕೊಟ್ಟರು, ಮೂರನೇದಾಗಿ ಈ ಸೃಷ್ಟಿಯ ಸೊಬಗನ್ನು ತನ್ನದಾಗಿಸಿದರು. ಇದರೆಲ್ಲದರ ಮುಖಾಂತರ ದೇವರು ಮನುಷ್ಯನನ್ನು ಆಶೀರ್ವದಿಸಿದರು, ಮನುಷ್ಯನಿಗೆ ಅಧಿಕಾರ ಕೊಟ್ಟರು, ಸ್ವಾತಂತ್ರ್ಯದಿಂದ ಒಳ್ಳೆಯದನ್ನು ಮಾಡುವ ಶಕ್ತಿಯನ್ನು ಕೂಡ ಕೊಟ್ಟರು. ದೇವರು ಒಳಿತಿನ ಬಗ್ಗೆ ಕೂಡ ಜ್ಞಾನ ಕೊಟ್ಟರು ಹಾಗೂ ಒಳಿತನ್ನೇ ಆರಿಸಿಕೊಳ್ಳಲು ಸ್ವಾತಂತ್ರ್ಯವನ್ನು ಹಾಗೂ ಬುದ್ಧಿಶಕ್ತಿಯನ್ನು ಕೂಡ ದಯಪಾಲಿಸಿದರು. ಆದರೆ ಮನುಷ್ಯನು ತನ್ನ ಸ್ವಾತಂತ್ರ್ಯದಿಂದ ಒಳಿತು ಕೆಡುಕುಗಳು ಎರಡನ್ನೂ ತಿಳಿದುಕೊಳ್ಳಲು ಪ್ರಯತ್ನಿಸಿದನು, ಕೆಟ್ಟದನ್ನೇ ಆತನು ಆರಿಸಿಕೊಂಡನು, ಒಳಿತನ್ನು ತಿರಸ್ಕರಿಸಿದನು, ಕೆಟ್ಟದ್ದನ್ನು ಆರಿಸಿಕೊಂಡು ಕೆಟ್ಟದ್ದನ್ನೇ ಪಡೆದುಕೊಂಡನು. ಮೂರನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಭೂಜಂತುಗಳಲ್ಲಿ ಅತಿ ಯುಕ್ತಿಯುಳ್ಳದ್ದು ಸರ್ಪ. ಈ ಸರ್ಪವು ಮನುಷ್ಯನನ್ನು ಶೋಧನೆಗೆ ಒಳಪಡಿಸಿತು. ಈ ಸರ್ಪವು ಮರದ ಹಣ್ಣನ್ನು ತಿನ್ನುವಂತೆ ಒಳಿತು ಕೆಡುಕುಗಳ ಜ್ಞಾನವನ್ನು ಪಡೆಯುವಂತೆ ಮನುಷ್ಯನಿಗೆ ಶೋಧನೆಗೆ ಒಳಪಡಿಸಿತು ಮತ್ತು ದೇವರ ವಿರುದ್ಧ ಪಾಪ ಮಾಡಿಸಿತು. ನಾವು ದೇವರಂತೆ ಆಗುವೆವು ಎಂಬ ಪ್ರಲೋಭನೆಯಿಂದ ಮನುಷ್ಯನು ಪಾಪ ಮಾಡಿದನು. ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಮನುಷ್ಯನು ದೇವರಂತೆ ಇದ್ದನು, ಆದರೆ ಪಾಪದಿಂದ ಸ್ವಾತಂತ್ರ್ಯದಿಂದ ಮನುಷ್ಯನು ತನ್ನ ದೈವಾಧೀನ ಸ್ವಭಾವವನ್ನು ಕಳೆದುಕೊಂಡು ಪಾಪಕ್ಕೆ ದಾಸನಾದನು, ದೇವರ ವಿರುದ್ಧ ಪಾಪ ಮಾಡಿದನು ಎಂದು. ಮೊದಲನೆಯದಾಗಿ ದೇವರ ಜೊತೆ ತನ್ನ ಪವಿತ್ರ ಸಂಬಂಧವನ್ನು ಕಳೆದುಕೊಂಡನು. ಪಾಪದಿಂದ ಮನುಷ್ಯನು ದುಃಖಿತನಾದನು, ತನ್ನಲ್ಲಿರುವ ಬೆತ್ತಲೆಯನ್ನು ತಾನು ಕಂಡುಕೊಂಡನು. ಮನುಷ್ಯನಲ್ಲಿ ಭಯ ಉಂಟಾಯಿತು. ಈ ಭಯದಿಂದ ಮನುಷ್ಯನು ದೇವರಿಂದ ದೂರ ಓಡಲು ಪ್ರಯತ್ನಿಸಿದನು, ಅವನು ಅವಿತುಕೊಂಡನು. ಪಾಪವು ಪ್ರಾರಂಭವಾಯಿತು, ಪರಸ್ಪರ ಒಬ್ಬರಿಗೊಬ್ಬರು ದೂಷಣೆ ಮಾಡಿಕೊಂಡರು. ಇಲ್ಲಿ ನಾವು ನೋಡುತ್ತೇವೆ ಸೈತಾನನ ಜಯ, ಆದರೆ ಮನುಷ್ಯನ ಕಣ್ಣೀರಿನ ಕತೆ. ಆದರೆ ದೇವರು ಸರ್ಪವನ್ನು ಶಪಿಸಿ ಹೀಗೆಂದರು, ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ, ಜಜ್ಜುವುದು ಇವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನಿನ್ನ ಸಂತಾನದ ಹಿಮ್ಮಡಿಯನ್ನು. ಪಾಪದಲ್ಲೂ ದೇವರು ಮನುಷ್ಯನಿಗೆ ಬಿಡುಗಡೆ ಕೊಡುವಂತೆ ಹಾಗೂ ಜಯವನ್ನು ಕೊಡುವಂತೆ ವಾಗ್ದಾನ ಮಾಡಿದರು. ಈ ಪರಿ ಪಾಪವನ್ನು ಎಸಗಿದ ಸೈತಾನನು ಶಾಪಕ್ಕೆ ಒಳಗಾದನು, ಮನುಷ್ಯನು ದಂಡನೆಗೆ ಗುರಿಯಾದನು. ದೇವರು ಮಹಿಳೆಗೆ ಹೀಗೆಂದರು, ಹೆಚ್ಚಿಸುವೆ ಪ್ರಸವ ಕಾಲದ ನಿನ್ನ ವೇದನೆಯನ್ನು, ಹೆರುವೆ ನೀನು ಸಂಕಷ್ಟದಿಂದಲೇ ಮಕ್ಕಳನ್ನು. ಅನಂತರ ಆದಾಮನಿಗೆ, ತಿನ್ನಬಾರದೆಂದು ನಾನು ವಿಧಿಸಿದ ಮರದ ಹಣ್ಣನ್ನು ತಿಂದೆ ನೀನು, ಕೇಳಿ ನಿನ್ನ ಮಡದಿಯ ಮಾತನ್ನು, ಇದ ಕಾರಣ ಹಾಕಿರುವೆ ಶಾಪ ಹೊಲನೆಲಕ್ಕೆ, ದುಡಿವೆ ನೀನು ಜೀವಮಾನವಿಡಿ ಅದರ ಕೃಷಿಗೆ. ಮುಂದೆ ನಾವು ನೋಡುತ್ತೇವೆ ಈ ಮೂಲ ಪಾಪವು ಮನುಷ್ಯನನ್ನು ಪಾಪಕ್ಕೆ ಪ್ರೇರಣೆ ಮಾಡುತ್ತಾ ಇತ್ತು. ಕಾಯಿನನು ತನ್ನ ಸ್ವಂತ ಸಹೋದರ ಏಬೇಲನ ಕೊಲೆಯನ್ನು ಮಾಡುತ್ತಾನೆ. ತನ್ನಲ್ಲಿದ್ದ ದ್ವೇಷದಿಂದ, ಕೋಪದಿಂದ ದೇವರ ವಿರುದ್ಧ ಮತ್ತೊಮ್ಮೆ ಪಾಪ ಮಾಡುತ್ತಾನೆ. ಈ ಕೋಪದ ಹಾಗೂ ದ್ವೇಷದ ಸ್ವಭಾವವನ್ನು ನಾವು ಇಂದಿಗೂ ಕಾಣುತ್ತೇವೆ. ಮನುಷ್ಯನು ಇತರರ ಮೇಲೆ ದಬ್ಬಾಳಿಕೆಯನ್ನು ಮಾಡುವುದನ್ನು, ಇತರರನ್ನು ಕೊಲೆ ಮಾಡುವುದನ್ನು ನೋಡುತ್ತೇವೆ. ಹೀಗೆ ನಾವು ನೋಡುತ್ತೇವೆ
ಮನುಷ್ಯನು ತನ್ನಲ್ಲಿದ್ದ ಒಳಿತನ್ನು ಮರೆತು ಬಿಟ್ಟನು. ಅಧಿಕಾರ, ತನ್ನ ದ್ವೇಷ, ಕೆಟ್ಟತನವನ್ನು ಆರಿಸಿಕೊಂಡು ಈ ಜೀವನದಲ್ಲಿ ತಾನು ತನ್ನನ್ನೇ ಸ್ವಾರ್ಥದ ಬದುಕಿನಲ್ಲಿ ಮುಳುಗಿಸಿಕೊಂಡನು. ದೇವರನ್ನೇ ಮರೆತು ಬಿಟ್ಟನು. ಒಳಿತು ತನ್ನಲ್ಲಿದ್ದರೂ ಕೂಡ ಗುರುತಿಸಲಾಗದಷ್ಟೂ ದೇವರಿಂದ ದೂರವಾದನು. ಮಾನವ ಕುಲವು ಜಗದ ಮೇಲೆ ಹಬ್ಬಿ ಹರಡಿದಂತೆ ಮನುಷ್ಯ ಪುತ್ರಿಯರ ಚೆಲುವನ್ನು ಕಂಡು ದೇವಪುತ್ರರು ತಮಗಿಷ್ಟ ಬಂದವರನ್ನೆಲ್ಲ ಮದುವೆಯಾದರು. ಆಗ ಸರ್ವೇಶ್ವರ ಸ್ವಾಮಿ ಪ್ರವಾಹದ ಮುಖಾಂತರ ಮಾನವನ ಪಾಪವನ್ನು ತೊಡೆದು ಹಾಕಿದರು. ಆದರೆ ಸತ್ಪುರುಷನಾದ ನೋವನನ್ನು ದೇವರು ನಾವೆಯ ಮುಖಾಂತರ ತನ್ನ ಕುಟುಂಬವನ್ನು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸಿದರು. ಒಮ್ಮೆ ನೋವನು ಕುಡಿದು ಬೆತ್ತಲೆಯಾಗಿ ಮಲಗಿ ಎದ್ದ ನಂತರ ತನ್ನ ಮಕ್ಕಳ ಕಾರ್ಯಗಳನ್ನು ನೆನೆಸಿಕೊಂಡು ಕಾನನಿಗೆ ಶಪಿಸಿದನು, ಶೇಮನಿಗೆ ಆಶೀರ್ವದಿಸಿದನು. ಜಲಪ್ರಳಯ ಮುಗಿದ ಮೇಲೆ ನೋಹನು 350 ವರ್ಷ ಬದುಕಿದ್ದನು. ಸತ್ತಾಗ ಅವನಿಗೆ ಒಟ್ಟು 950 ವರ್ಷಗಳಾಗಿದ್ದವು. ಭೂಜನರಿಗೆಲ್ಲ ಇದ್ದಿದ್ದು ಒಂದೇ ಭಾಷೆ, ಒಂದೇ ನುಡಿ. ಅವರು ಬಾಬಿಲೋನಿನ ಕಾಡಿನ ಬಯಲು ಸೀಮೆಯಲ್ಲಿ ತಂಗಿದರು. ಅವರವರೊಳಗೆ ಮಾತನಾಡಿಕೊಂಡರು, ನಾವು ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂತ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತ ಪಡೆಯೋಣ ಎಂದು ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. ಆದರೆ ದೇವರು ಮನುಷ್ಯನ ಈ ಅಹಂಕಾರವನ್ನು ಕಂಡು ಭೂಮಿಯ ಎಲ್ಲೆಡೆ ಈ ಜನರನ್ನು ಚದುರಿಸಿದರು. ಈ ಮೊದಲ 11 ಅಧ್ಯಾಯಗಳಲ್ಲಿ ನಾವು ದೇವರು ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು, ಅಧಿಕಾರವನ್ನು ಕೊಟ್ಟದ್ದನ್ನು ಗುರುತಿಸುತ್ತೇವೆ. ಹಾಗೂ ಮನುಷ್ಯನು ಮತ್ತೆ ಮತ್ತೆ ಒಳಿತನ್ನು ಬಿಟ್ಟು ಕೆಡುಕನ್ನೇ ಆರಿಸಿಕೊಂಡನು, ದೇವರಿಂದ ದೂರವಾದನು, ತನ್ನ ದೈವಾಧೀನ ಸ್ವಭಾವವನ್ನು ಕಳೆದುಕೊಂಡನೆಂಬುದನ್ನು ಕಾಣುತ್ತೇವೆ. ಆದರೆ ದೇವರು ಮನುಷ್ಯನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ವಾಗ್ದಾನವನ್ನು ಮಾಡುತ್ತಾ ಸೈತಾನನನ್ನು ಮನುಷ್ಯನ ಮುಖಾಂತರವೇ ಸೋಲಿಸುವುದಾಗಿ ಅವರು ಭರವಸೆಯನ್ನು ನೀಡಿದರು. ಈ ಮೊದಲನೆಯ ಭಾಗವನ್ನು ತಿಳಿದುಕೊಂಡ ನಾವು ಮುಂದಿನ ಸಂಚಿಕೆಯಲ್ಲಿ 12-50 ಆದಿಕಾಂಡದ ದೇವರ ವಾಕ್ಯವನ್ನು ಧ್ಯಾನಿಸೋಣ, ಆಲಿಸೋಣ. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ.